ಹಾಯ್ ಫ್ರೆಂಡ್ಸ್, ನಾನು ಇವಾಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಯಾವ ರೀತಿ ಲಿಂಕ್ ಮಾಡೋದು ಅನ್ನೋದು ಹೇಳಿಕೊಡ್ತೀನಿ. ಸೊ ನಿಮ್ಮ ಮೊಬೈಲಿಂದನೇ ನಿಮ್ಮ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ಗೆ ನೀವು ಜೋಡಣೆ ಮಾಡಬಹುದು. ತುಂಬ ಈಸಿ ಸ್ಟೆಪ್ನಲ್ಲಿ ನಾನು ಹೇಳಿಕೊಡ್ತೀನಿ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಮೊದಲಿಗೆ ಇನ್ಕಮ್ ಟ್ಯಾಕ್ಸ್ ಇಂಡಿಯಾ ಇ ಫೈಲಿಂಗ್ ಅಂತ ಗೂಗಲ್ನಲ್ಲಿ ಸರ್ಚ್ ಮಾಡಿ. ಅದಾದ ಮೇಲೆ ನಿಮಗೆ ಫಸ್ಟ್ ಬರುವಂತಹ ಇನ್ಕಮ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆದಮೇಲೆ ಒಂದು ವಿಂಡೋ ಓಪನ್ ಆಗುತ್ತೆ, ಅಲ್ಲಿ ಕಂಟಿನ್ಯೂ ಟು ಹೋಮ್ ಪೇಜ್ ಅಂತ ಕ್ಲಿಕ್ ಮಾಡಿ. ಈ ಒಂದು ಹೋಮ್ ಪೇಜ್ನಲ್ಲಿ ಲಿಂಕ್ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕು. ಸೊ ಆಮೇಲೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಪ್ಯಾನ್ ಕಾರ್ಡ್ ನಂಬರ್ ಹಾಕಿ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಸೊ ಯಾವ ರೀತಿ ಆಧಾರ್ ಕಾರ್ಡ್ನಲ್ಲಿ ಹೆಸರು ಇರುತ್ತೋ ಆ ರೀತಿ ಇಲ್ಲಿ ಟೈಪ್ ಮಾಡಿ, ನೇಮ್ ಆ್ಯಸ್ ಪರ್ ದಿ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ. ಸೊ ಒಂದು ವೇಳೆ ನಿಮ್ಮ ಡೇಟ್ ಆಫ್ ಬರ್ತು ಬರೀ ಇಯರ್ ಇದ್ದರೆ ಇಲ್ಲಿ ಕ್ಲಿಕ್ ಮಾರ್ಕ್ ಮಾಡಿ, ಐ ಹ್ಯಾವ್ ಓನ್ಲಿ ಇಯರ್ ಆಫ್ ಬರ್ತ್ ಇನ್ ದಿ ಆಧಾರ್ ಕಾರ್ಡ್ ಅಂತ ಇದೆ, ನಾನು ಟಿಕ್ ಮಾರ್ಕ್ ಮಾಡಿ. ಸೊ ಅದಾದಮೇಲೆ ಅಗ್ರಿ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಾ ಇರುವ ಕ್ಯಾರೆಕ್ಟರ್ಸ್ನ ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ರಿಕ್ವೆಸ್ಟ್ ಫಾರ್ ಓ ಟಿ ಪಿ ಅಂತ ಇರುತ್ತಲ್ಲ, ಆ ರಿಕ್ವೆಸ್ಟ್ ಫಾರ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಸೊ ಅವಾಗ ಲಿಂಕ್ ಆಧಾರ್ ಕಾರ್ಡ್ ಅಂತ ಇರ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ಹಾಕ್ಬಿಟ್ಟು ವ್ಯಾಲಿಡೇಟ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ಏನಾಗುತ್ತೆ, ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗುತ್ತೆ. ಈ ಒಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯೋ ಇಲ್ಲ ಅಂತ ಚೆಕ್ ಮಾಡಲಿಕ್ಕೆ ನೀವು ಸ್ಟೇಟಸ್ನ ಚೆಕ್ ಮಾಡ್ಬೋದು. ಸೊ ಮತ್ತೆ ನೀವು ಹೋಮ್ ಪೇಜ್ಗೆ ಹೋಗಿ ಲಿಂಕ್ ಆಧಾರ್ ಅಂತ ಇರುತ್ತಲ್ಲ, ಅಲ್ಲಿ ಮತ್ತೆ ಕ್ಲಿಕ್ ಮಾಡಿ. ಈ ಒಂದು ಪೇಜ್ ಓಪನ್ ಆದಮೇಲೆ ಕ್ಲಿಕ್ ಹಿಯರ್ ಟು ವ್ಯೂ ಸ್ಟೇಟಸ್ ಇಫ್ ಯು ಆಲ್ರೆಡಿ ಸಬ್ಮಿಟೆಡ್ ಲಿಂಕ್ ಆಧಾರ್ ರಿಕ್ವೆಸ್ಟ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಆಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಪ್ಯಾನ್ ಕಾರ್ಡ್, ನಿಮ್ಮ ಪ್ಯಾನ್ ಕಾರ್ಡ್ ನಂಬರು ಮತ್ತು ಆಧಾರ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಯುವರ್ ಪ್ಯಾನ್ ಕಾರ್ಡ್ ಈಸ್ ಲಿಂಕ್ ಟು ದಿ ಆಧಾರ್ ಕಾರ್ಡ್ ನಂಬರ್ ಅಂತ ಬರುತ್ತೆ. ಸೊ ಸ್ಟೂಡೆಂಟ್ಸ್, ಎಲ್ಲರೂ ಕೂಡ ಈ ರೀತಿ ನಿಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಿ, ಇಲ್ಲ ಅಂದರೆ ಏನಾಗುತ್ತೆ, ಮುಂದೆ ಬರುವಂಥ ದಿನಗಳಲ್ಲಿ ದಂಡ ಹಾಕೋ ಚಾನ್ಸಸ್ ಕೂಡ ಇದೆ. ಈ ಒಂದು ವಿಡಿಯೋನ ಲೈಕ್ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ನಾನು ವಿಡಿಯೋಸ್ನ ಬಿಡ್ತಾ ಇರ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.